ನಮಸ್ಕಾರ ವೀಕ್ಷಕರೇ. ಎಂದು ನಿಲ್ಲದ್ದು, ತನಗಲ್ಲದ್ದು, ಹಿತವಲ್ಲದ್ದು, ಜೊತೆಗೆ ಬಾರದ್ದು, ಇವೆಲ್ಲವೂ ನಶ್ವರ ಎಂದು ತಿಳಿದಿದ್ದು ಸಹ ಎಲ್ಲ ಸಂಪತ್ತು ತನಗೆ ಇರಲಿ ಎನ್ನದಿರು ಎನ್ನುವ ನುಡಿಮುತ್ತಿನಂತೆ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಸಾರ್ಥಕತೆಯನ್ನ ಕಂಡುಕೊಳ್ಬೇಕಾದ್ರೆ ಧನ ಸಂಪತ್ತಿಗಿಂತ ಜ್ಞಾನದ ಸಂಪತ್ತು ಬಹಳ ಮುಖ್ಯ ಅಂತ ಹೇಳ್ತಾ ಇಂದಿನ ಧರ್ಮದರ್ಪಣ ಕಾರ್ಯಕ್ರಮದ ಸಂಚಿಕೆಯನ್ನ ಆರಂಭಿಸುವಂತ ಸಮಯ ಆಯಿತು. ಎಂದಿನಂತೆ ಇಂದು ನಮ್ಮೊಂದಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಚಕ್ಷುರ್ಮತಿ ಸ್ವರಜ್ಯೋತಿಷ್ಯ ದರ್ಪಣಾಂಜನ ಪ್ರಾವೀಣರು, ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರು, ಸದಾ ದೇವಿ ಔಪಾಸಕರು ಆದಂತ ಡಾಕ್ಟರ್ ಶ್ರೀ ಶ್ರೀ ಆನಂದ್ ಗುರುಜಿಯವರು. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ. ನಮಸ್ಕಾರ. ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ಇಂದಿನ ದಿನವಾಣಿಯನ್ನು ತಿಳಿಸ್ಕೊಡ್ತೀರಾ? ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣನಾಂತ್ವ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪಷ್ಟುಭಸ್ತುವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನ ಶೃಣ್ವನ್ನೋ ತಪಸ್ಸೇದ ಸಾಧನಂ. ಓಂ ಹಿರಣ್ಯವರ್ಣಾಂ ಹರಣೀಂ ಸುವರ್ಣರಥತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ ತಾಮ ಆವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀ ಯಸ್ಯಾಂ ಹಿರಣ್ಯವಿಂದೇಹಂ ಗಾಮಶ್ಯಂ ವರಶಾನಹಂ ಅಶ್ವಪೂರ್ವಾನತಮಧ್ಯಾಮಸ್ತಿನ ಆದಃ ಪ್ರಮೋದಿನೀಂ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಾತವೇದಸೇ ಸುನವಾಮ ಸೋಮರಾತೀತೋ ನಿದಹಾತಿವೇದ ಸನಃ ಪರ್ಷತಿ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾಂ ತಮಸಾ ಜ್ವಲಂತೀಂ ವೈಲೋಚನೀಂ ಕನ್ಮಬಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಬದ್ಧೇಂ ಸುತರಸಿತರಸೇ ನಮಃ. ಶ್ರೀ ನಂದನನಾಮ ಸಂವತ್ಸರ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸ, ಶುಕ್ಲಪಕ್ಷ, ತಾರೀಕು 25/3/2012 ಭಾನುವಾರ, ತೃತೀಯ ಅಶ್ವಿನಿ ನಕ್ಷತ್ರ. ಈ ಅಶ್ವಿನಿ ನಕ್ಷತ್ರ ಅಂತಕ್ಕಂಥದ್ದು ತೃತೀಯದಲ್ಲಿರ್ತಕ್ಕಂಥದ್ದಾದ್ದರಿಂದ ಅಶ್ವಿನಿ ನಕ್ಷತ್ರಕ್ಕೆ ಸಾಮಾನ್ಯಕ್ಕೆ ಒಂದು ವಿಶೇಷವಾದಂಥ ಗುಣ. ಈ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರ ಮನಸ್ಸಿನ ಸ್ಥಿತಿ ಅಶ್ವಿನಿ ನಕ್ಷತ್ರದಲ್ಲಿ ಸಾಕಷ್ಟು ಒಳ್ಳೆ ಕೆಲಸ. ಆದರೆ ಈ ನಕ್ಷತ್ರಚಾರ ಪ್ರಕಾರ ವ್ಯಕ್ತಿಗಳ ಮನಸ್ಸು ಬಹಳ ಚಂಚಲವಾಗಿರ್ತಕ್ಕಂಥದ್ದು. ಯಾವುದೇ ಕೆಲಸ ಮಾಡಬೇಕಾದರೂ ಸಹಿತ ಅಧಿಕವಾದಂಥ ಚಂಚಲತೆ ಉಂಟಾಗುವಂಥದ್ದು, ಮತ್ತು ನೀವು ಮಾಡ್ತಕ್ಕಂತಹ ಯಾವುದೇ ಕೆಲಸ ಆದರೂ ಸಹಿತ ನಿಧಾನಕ್ಕೆ ಮಾಡಬೇಕು. ಒಂದು ಕೆಲಸ ಸಹಿತ ಭಾಳಷ್ಟು ಸ್ಪೀಡಾಗಿ ಮುಂದಕ್ಕೆ ಹೋಗ್ತೀರಿ, ಎಲ್ಲೋ ಒಂದು ಕಡೆ ಕೈ ಎಡುವಂಥದ್ದಾಗುತ್ತೆ. ಆದರೆ ಇವತ್ತಿನ ರಾಶಿ ನಕ್ಷತ್ರಚಾರ ಪ್ರಕಾರ ತೃತೀಯದಲ್ಲಾದ್ದರಿಂದ, ತೃತೀಯ ಅಶ್ವಿನಿ ನಕ್ಷತ್ರವಾದ್ದರಿಂದ, ಈ ನಕ್ಷತ್ರಚಾರ ಪ್ರಕಾರ ನಿಮ್ಮ ಇಷ್ಟ ದೇವತೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಮತ್ತು ಗಣಪತಿ ಪೂಜೆ ಮಾಡೋದಕ್ಕೆ ಇವತ್ತು ಭಾಳ ಒಳ್ಳೆಯ ದಿನ ಅಂತ ಹೇಳ್ಬೋದು. ಅದರಿಂದ ಇವತ್ತು ಗಣಪತಿನ ಆರಾಧನೆ ಮಾಡಿ ಈ ಅಶ್ವಿನಿ ನಕ್ಷತ್ರದವರು ಸ್ವಲ್ಪ ಮಟ್ಟ ಹೆಚ್ಚಿನ ರೀತಿ ಅಂದರೆ ದೂರ್ವ ಗರ್ಕೆಯಿಂದ ತೆಗೆದುಕೊಂಡು ಗರ್ಕೆ ಜೇನುತುಪ್ಪ ಸ್ವಾಮಿಗೆ ಅರ್ಪಣೆ ಮಾಡೋದ್ರಿಂದ ಈ ಸನ್ನಿವೇಶದಲ್ಲಿ ಬಹಳಷ್ಟು ವಿಶೇಷವಾದಂತಹ ಫಲ ಸಿಗುತ್ತೆ. ಮತ್ತು ವಿದ್ಯಾರ್ಥಿಗಳಿಗಂತೂ ಇವತ್ತು ವಿಶೇಷವಾದಂಥ ಗಕಾರ ಗಣಪತಿಯ ವ್ರತಾನುಷ್ಠಾನ ಮಾಡಲಿಕ್ಕೆ, ಅಶ್ವಿನಿ ನಕ್ಷತ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ಗಕಾರ ಗಣಪತಿಯ ವ್ರತ ಆಚರಣೆ ಮಾಡಲಿಕ್ಕೆ ಬಹಳ ಒಳ್ಳೆ ದಿನ ಅಂತಲೇ ಹೇಳ್ಬೋದು. ಇವತ್ತು ಆಪ್ಯಾನ ಅಂದರೆ ಹಾಲು ದೇವರ ನೈವೇದ್ಯ ಇರ್ತಕ್ಕಂಥದ್ದು, ವಿಷ್ಣುವಿಗೆ ಹಾಲು ನೈವೇದ್ಯ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂತಹ ಫಲ. ಮಧ್ಯಾಹ್ನ 12 ಗಂಟೆಗೆ ತುಳಸಿದಳನ ಅನ್ನದ ಮೇಲೆ ಹಾಕಿ ವಿಷ್ಣುವಿಗೆ ನೈವೇದ್ಯ ಮಾಡೋದ್ರಿಂದ ಇವತ್ತು ಸಾಕಷ್ಟು 27 ನಕ್ಷತ್ರಗಳವರೆಗೂ ಸಹಿತ ಅಷ್ಟೇ ವಿಶೇಷವಾದಂತಹ ಫಲ ಇವತ್ತಿದೆ. ಅಶ್ವಿನಿ ನಕ್ಷತ್ರದವರ ಗುಣಗಳ ಬಗ್ಗೆ ಹಾಗೂ ಅವರ ಮನಸ್ಥಿತಿಯ ಬಗ್ಗೆ, ಮುಂದೆ ಅವರ ಜೀವನದಲ್ಲಿ ಅಭಿವೃದ್ಧಿಯನ್ನ ಕಾಣಬೇಕು ಅಂದ್ರೆ ಯಾವ ರೀತಿಯಾದಂತಹ ಅನುಷ್ಠಾನಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ. ಮುಂದೆ ಅಮೃತವಾಣಿ ವಿಭಾಗದಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ಒಂದು ವಿಶೇಷವಾದಂತಹ ಮಾಹಿತಿಯನ್ನ ತಂದಿದ್ದೀರಾ? ಈ ಬಾರಿ ಅಮೃತವಾಣಿಯಲ್ಲಿ ಕಳೆದ ಸಂಚಿಕೆಯಲ್ಲಿ ಗರ್ಭಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ವಿ. ಈಗ ನಮಗೆ ಬಂದಂತಹ ಪತ್ರಗಳು ಸಾಕಷ್ಟು ಬರೀ ತಂತ್ರಸಾರ ಪ್ರಕಾರ ಅಂದರೆ ಅಥರ್ವಣದಲ್ಲಿ ಅಥರ್ವಣ ದೋಷದಿಂದ ನಡಳ್ತಾ ಇರತಕ್ಕಂಥದ್ದಾದ್ದರಿಂದ ಈ ಅಥರ್ವಣ ದೋಷ ಅಂತಕ್ಕಂಥದ್ದು ಜಾತಕ ರೀತಿ ಅಂದರೆ ಗ್ರಹಗಳ ವಿನಿಯೋಗದಲ್ಲಿ ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿದ್ದರೆ ಏನೇನು ತರಹ ಯಾವ್ಯಾವ ತರಹ ಅಥರ್ವಣ ದೋಷಕ್ಕೆ ಕಾರಣ ಆಗುತ್ತೆ, ಅಥವಾ ಯಾವ ವ್ಯಕ್ತಿಗೆ ಅಥರ್ವಣ ದೋಷ ಅಂದರೆ ಯಾವ ವ್ಯಕ್ತಿಗೆ ಮಾಟಾಮಂತ್ರ ಅಂತ ಮಾಡ್ತಕ್ಕಂಥದ್ದು, ಭಾನಮತಿ ಪ್ರಯೋಗ ಅಂತ ಮಾಡ್ತಕ್ಕಂಥದ್ದು, ಯಾವ ಗ್ರಹ ನಕ್ಷತ್ರಗಳಲ್ಲಿ ಎಲ್ಲಿ ದೋಷ ಇದ್ದರೆ ಅಂಥ ವ್ಯಕ್ತಿಗಳಿಗೆ ಭಾಳ ಬೇಗ ಇದು ಅನ್ವಯಿಸುತ್ತೆ ಅನ್ನೋದ್ರ ಬಗ್ಗೆ ಈ ಸತಿ ಈ ಸಂಚಿಕೆಯಲ್ಲಿ ನಿಮಗೆ ಮಾಹಿತಿ ಕೊಡ್ತದೆ. ಸಾಮಾನ್ಯಕ್ಕೆ ಮಾಟಮಂತ್ರ ಅಂತಕ್ಕಂಥದ್ದು ಹಳ್ಳಿಗಾಡುಗಳಲ್ಲಿ ಮೊದಲು ಹಳ್ಳಿಗಳ ಕಡೆ ಎಲ್ಲೋ ಒಂದು ಕಡೆ ಈ ಗುಡ್ಡ ಪ್ರದೇಶಗಳಲ್ಲಿ ಮತ್ತು ಸಾಕಷ್ಟು ಕೆಳವರ್ಗದ ಜನಗಳು ಮಾತ್ರ ಈ ಮಾಟಮಂತ್ರಗಳನ್ನು ಭಾಳಷ್ಟು ಹಾಕಿ ಅಲ್ಲಿ ಸಿಗುವಂಥ ಗಿಡಸಿರಿ ಆ ವನಸಿರಿ ಗಿಡಮೂಲಿಕೆಗಳನ್ನು ಉಪಯೋಗಿಸಿ ಮಾಡ್ತಕ್ಕಂಥದ್ದು ಒಂದು ಕ್ರಮ ಇತ್ತು. ಇತ್ತೀಚಿನ ದಿನಗಳಲ್ಲಿ ಹಾಗಲ್ಲ, ಊರಾಗ್ಬೋದು, ಸಿಟಿ ಆಗ್ಬೋದು, ನಾಡಾಗ್ಬೋದು, ಎಲ್ಲ ಕಡೆಯೂ ಪ್ರತಿಯೊಂದು ಹೆಜ್ಜೆಗಳಲ್ಲೂ ಸಹಿತ ಈ ಮಾಟಮಂತ್ರದ ಭಯ ಸಾಕಷ್ಟು ಕಾಡ್ತಾ ಇದೆ. ಕಾರಣ ವ್ಯಕ್ತಿಗಳು ಅಂದರೆ ಒಬ್ಬ ವ್ಯಕ್ತಿನ ನೋಡಿದ್ರೆ ಮತ್ತೊಬ್ಬ ವ್ಯಕ್ತಿಗೆ ಆಗದೇ ಇರತಕ್ಕಂಥದ್ದು, ಅನ್ಯೋನ್ಯವಾಗಿರ್ತಕ್ಕಂಥ ಸಂಸಾರದಲ್ಲಿ ಭಾಳಷ್ಟು ಗಂಡ ಹೆಂಡತಿಯರು ನೆಮ್ಮದಿಯಾದಂಥ ಜೀವನನ ಬೆಳೆಸುವಂಥ ಕಾಲದಲ್ಲಿ ಅದನ್ನು ನೋಡಿ ಸಹಿಸೋಕ್ಕಾಗದೇ ಇರತಕ್ಕಂಥದ್ದು, ಅತ್ತೆ ಸೊಸೆಯರ ಮಧ್ಯದಲ್ಲಿ ಗಲಾಟೆ ತಂದಿರತಕ್ಕಂಥದ್ದು, ಮತ್ತು ಮಾವ ಮತ್ತು ಮಗ ಅಂದರೆ ತಂದೆ ಮಕ್ಕಳ ಮಧ್ಯದಲ್ಲಿ ವಿರಸ ತಂದಿರತಕ್ಕಂಥದ್ದು, ಅವರಿಬ್ಬರ ಮಧ್ಯದಲ್ಲಿ ಆಗ್ತಕ್ಕಂಥ ಕೆಲವು ಸಮಸ್ಯೆಗಳನ್ನು ತಂದಿರತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳನ್ನು ಹಾಳು ಮಾಡ್ತಕ್ಕಂಥದ್ದು,
ಎಷ್ಟೋ ಜನಕ್ಕೆ ಸಮಸ್ಯೆ ಚಿಕ್ಕದಾಗಿದ್ದರೂ ಸಹಿತ ಅದು ಬೃಹದಾಕಾರವಾಗಿ ಬೆಳೆದು ಹೆಮ್ಮರವಾಗಿ ಕೊನೆಗೊಂದು ದಿವಸ ಅದರಲ್ಲೇ ಅಂತ್ಯವಾಗಬೇಕಾಗತ್ತೆ. ಈ ಪ್ರಕಾರವಾಗಿ ಮಾಟಾಮಂತ್ರ ಅಂತಕ್ಕಂಥದ್ದು ಬಹಳ ಉದ್ದಟತನದಿಂದ ಆ ಪ್ರಯೋಗಗಳನ್ನು ಮಾಡಬೇಕಾದ್ರೆ ಮಾಡೋ ಕ್ಷಣ ಬಹಳ ಈಸಿ, ಆದರೆ ನಿಜಕ್ಕೂ ಆ ವ್ಯಕ್ತಿನ ಆ ಸಮಸ್ಯೆಯಿಂದ ಹೊರಗಡೆ ತರೋದು ತುಂಬ ಕಷ್ಟಕರ. ಯಾವೊಬ್ಬ ವ್ಯಕ್ತಿಯೂ ಸಹಿತ ಇನ್ನೊಬ್ಬರಿಗೆ ಕೆಡಕು ಬಯಸ್ತಕ್ಕಂಥವನು ಕೆಡಕು ಬಯಸುವಂತಹ ಗುಣ ಒಂದು ಸರ್ತಿ ಒಂದು ಬೆರಳು ಮಾತ್ರ ಮುಂದೆ ತೋರಿಸ್ತಾ ಇರತ್ತೆ, ಇನ್ನು ಉಳಿದಂತಹ ನಾಲ್ಕು ಬೆರಳನ್ನು ಸಹಿತ ನಿಮ್ಮನ್ನೇ ನೋಡಿಸ್ತಾ ಇರತ್ತೆ. ಅದನ್ನು ಪ್ರತಿಯೊಬ್ಬ ಮನುಷ್ಯ ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಪ್ರಯೋಗ ಮಾಡ್ತಕ್ಕಂಥದ್ದು, ಪ್ರಯೋಗ ಮಾಡಿಸ್ತಕ್ಕಂಥದ್ದು, ಈ ಮಾಡುವಂಥವ್ರಿಗಾಗಲಿ ಅಥವಾ ಮಾಡಿಸ್ತಕ್ಕಂಥವ್ರಿಗಾಗಲಿ ಇಬ್ಬರಿಗೂ ಕಟ್ಟಿಟ್ಟು ಬಿಡ್ತೇನೆ, ಅವ್ರು ಇವತ್ತಲ್ಲ ನಾಳೆ ಆ ಸಮಸ್ಯೆ ಅನುಭವಿಸ್ಬೇಕಾಗತ್ತೆ. ಆದರೆ ಪ್ರಸ್ತುತ ಅದಕ್ಕೆ ಬಲಿಯಾಗ್ತಕ್ಕಂತಹ ವ್ಯಕ್ತಿಗಳು ಭಾಳಷ್ಟು ಜನ ನರಳು ಬಿಡ್ತಾರೆ. ಇದಕ್ಕೆ ಗ್ರಹ ದೇಶಗಳು ಅಂದರೆ ಭಗವಂತರ ಆಶೀರ್ವಾದ ಖಂಡಿತ ಇರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗಳಲ್ಲೂ ಒಂದು ಒಳ್ಳೆ ಗುರುಬಲ ಇದ್ದು ಸಹಿತ ಅಥವಾ ಜಾತಕದಲ್ಲಿ ಒಳ್ಳೆ ಬಲಗಳಿದ್ದು ಗಜಕೇಸರಿ ಯೋಗ ಇರುವಂತಹ ವ್ಯಕ್ತಿಗೂ ಸಹಿತ ಮಣ್ಣು ಮುಗಿಸ್ಬೋದು ಈ ಒಂದು ಮಾಟಾಮಂತ್ರ ಅಥವಾ ಬಾನಮತಿ ಇಂತಹ ತಂತ್ರ ಪ್ರಯೋಗಗಳಲ್ಲಿ. ಮಾಟಾ ಮಂತ್ರ ಯಂತ್ರ ತಂತ್ರ ಪ್ರಯೋಗಗಳ ಬಗ್ಗೆ ಬಹಳ ಮಾಹಿತಿಯನ್ನು ನೀಡಿದ್ರಿ, ಉತ್ತಮವಾಗಿತ್ತು ಗುರುಜಿ.